ಅವನು ಫೋನ್ ರಿಸೀವ್ ಮಾಡಕ್ ಅವ್ನ್ ಕೇಳಿರೋಗ ಎರಡ್ ದಿವಸ ನಂಗೆ ಅವನು ಟ್ರಾಕ್ಟರ್ ಡ್ರೈವಿಂಗ್ ಕೆಲಸ ಮಾಡೋದು ಅವೆಲ್ಲ ಕೊಟ ಕೊಟ ಅಂತಿರ್ಬೋದು. ನಾನು ನೆನ್ನೆ ಸಾಯಂಕಾಲದಿಂದ ಬೆಳಿಗ್ಗೆ ಎರಡ್ ಸಾವಿರ ಟ್ರೈ ಮಾಡಿ ನಿನ್ನೆ ರಿಸೀವ್ ಮಾಡಿಲ್ಲ. ಇವರು ಸಾಯಂಕಾಲ ಬೆಳಿಗ್ಗೆ ಎಲ್ಲ ಅವ್ನು ಗಂಟೆ ಗಂಟೆ ಟ್ರಾಕ್ಟರ್ ಬಿಡ್ತಾನೆ ಅವನೇ. ಏನಾರ ಬಿಟ್ಕೊಳ್ಳಿ, ನಾಲ್ಕು ಗಂಟೆ ಗಂಟೆ ನಾನು ಫೋನ್ ಮಾಡಲ್ಲ. ಅದೇನ್ ಮಾಡ್ತೀಯ ಮಾಡ್ಬಿಟ್ಟು ಫೋನ್ ಮಾಡ್ದೆ. ಹಲೋ ಹೇಳು. ಇವನು ಬ್ಯಾಂಕ್ನ ಫೋನ್ ಮಾಡೋನಲ್ಲ. ಅದೇ ಎಂತ ಹಿತೇಶ್ ಕುಮಾರ ಎಂತನ HDFC ಬ್ಯಾಂಕ್ ಏನಂತ ಏನ್ ಫೋನ್ ಮಾಡಿದ್ದ ಅವನು? ಈಗ ನಿಮ್ ಜೊತೆ ಮಾತಾಡ್ತಿದ್ದಲ್ಲ. ಏನಂತೆ ಅಂದ್ರೆ ಫೋನ್ ಮಾಡಿದ್ದ ಅವನು, ಈಗ ಫೋನ್ ಮಾಡಿದ್ದಲ್ಲ, ಫೋನ್ ಮಾಡಿದಂತೆ ಈಗ ಅಂದ್ರೆ ಅದೇ ಎರಡು ಅರ್ಥ, ಅದೇ ಅರ್ಥ ತಾನೇ. ನಿಮ್ಗೇನು ಅರ್ಥ ಆಗ್ತಿಲ್ಲ ಕಣ. ನಿಮ್ ಜೊತೆ ಮಾತಾಡಿದಾಗ ಅವನು ಮಿಸ್ ಕಾಲ್ ಬಂದಿತ್ತು. ಸರಿ, ನಿಮ್ ಜೊತೆ ಮಾತಾಡ್ತೀರ ಮಾತಾಡಿದ್ದ ಏನ್ ಹೇಳಿದ್ರು ಅವನಿಗೆ? ಏನ್ ಹೇಳಿದ್ರೆ ಕೊಡ್ತೀನಿ. ಫೋನ್ ಮಾಡಿ ಮಾತಾಡಿ ನೋಡಿ ಏನ್ ವಿಷಯ ಅಂತ. ದುಡ್ಡು ಇಸ್ಕೊಳಕ್ ರೆಡಿದಾನ ಅಥವಾ ಕಾರ್ಯಕ್ಕೆ ಹೋಗೋ ಫೋನ್ ಮಾಡಿದ್ನೋ ಅಥವಾ ದುಡ್ಡು ಇಸ್ಕೊಳಕ್ ರೆಡಿದಾನ ಕೇಳಿ ನೋಡು. ದುಡ್ಡು ಇಸ್ಕೊಳಕ್ ರೆಡಿ ಏನಾದ್ರೆ ಕೊಡ್ತೀನಿ ಅಂತ ಹೇಳು. ಕಾರ್ಯಕ್ಕೆ ಹೋಗ್ತೀನಿ ಅಂತ ಅಂದ್ರೆ ಏನ ಕಾರಣ ವಿಚಾರ ಮಾತಾಡ್ರೆ ನೀನ್ ಹಿಂಗೆ ಅಂತ ನೋಡು. ನೀನ್ ಆಲೆ ಕಾರ್ಗೆ ಹತ್ಕೊ ಗಾಡಿ ಇದ್ದಾನ, ಮುಗಿಸ್ಕೊಳ ಗಾಡಿ ಇದ್ದಾನ ಅಂದ್ರೆ ಏನ್ ಅರ್ಥ? ಅದು ಎರಡನೇ ಹೇಳ್ತೀಯಲ್ಲ. ಅವತ್ತೇ ಅವ್ನಿಗೆ ಮೂರ್ ದಿವಸ ಟೈಮ್ ಕೊಡಿ ಅಂದ್ರೆ ನಾನು ಅವತ್ತೇ ಟೈಮ್ ಕೊಡಕ್ಕಾಗಲ್ಲ, ಕೋಲ್ಡ್ ಕೊಡಕೈತಿ ಕಾಸು ಯೂಸ್ ಮಾಡೋದಷ್ಟೇ ಬಾಕಿ ಇರೋದು ಅಂತ ಅವತ್ತೇ ಹೇಳ್ದ ಅವನು. ಈಗೇನಾದ್ರು ಸುಮಾರು ದಿವಸ ಆಗೈತೆ ಕಾರು ಕೋರ್ಟಿಂದ ಆರ್ಡರ್ ಬಂದ್ಬಿಟ್ಟೈತೆ, ಕಾ ದುಡ್ಡು ಕೊಡಕ ದುಡ್ಡು ಇಸ್ಕೊಳಲ್ಲ, ನಾನು ಬರೀ ಕಾರನ್ನ ತಗೋತೀನಿ ಅಂತಂದ್ರೆ ಅವನು. ನೋಡ ಫೋನ್ ಮಾಡ್ತೀನಿ ಅವನ್ಗೆ. ಫೋನ್ ಮಾಡ್ಬಿಟ್ಟು ನಂಗೆ ಫೋನ್ ಮಾಡು. ನೀನೇ ಮಾಡು ನೋಡ ಏನಂತ. ನಾನು ಫೋನ್ ಮಾಡ್ಬಿಟ್ಟು ಮಾಡೋಣ. ಇಲ್ಲಿ ತಾನೆ ಅವನು ಮಿಸ್ ಕಾಲ್ ಕೊಡಿದ್ದು. ನೀನು ಕಾರನ್ನ ತಗೊಂಡೋಗಿ ಅಂತ ಹೇಳ್ದಂತೆ? ನಾನೇ ಹೇಳ್ದೆ ಅವತ್ತು ನೀನು ದುಡ್ಡು ಕೊಟ್ಟಿಲ್ವಲ್ಲ ಅಂತ ಕೇಳ್ದೆ. ಅದಕ್ಕೆ ದುಡ್ಡು ಕೊಟ್ಬಿಟ್ಟಿಲ್ಲ ಅಂತ ಕರ್ಕ ನೆಟ್ಟು ತಗೊಂಡೋಗ. ಏನ್ ನಿಮ್ಮ ಹತ್ರ ಮನೆಗೆ ಅಂತ ಅರ್ಥ ಅದು? ಈಗ ಮ್ಯಾಟ್ರಿಕ್ ಮಾ ಏನು ಏನಾಯ್ತು ಈಗ ಏನೇನಾದ್ರು ಸಾಯಂಕಾಲದವರೆಗೂ ಟೈಮ್ ಕೊಡ್ತೀನಿ ಏನಾರ ಇದ್ ಮಾಡಿ ಸರ್. ನೀವು ಕೊಡ್ತಾ ಇರಲ್ಲ ಅದಕ್ಕೆ ನಾನು ಸುಮ್ಮನೆ ಆದೆ. ಇಲ್ಲ ಮುಂದೆ ತೊಂದರೆ ಆಯ್ತದೆ ಅಂತ ಅಂದ್ರು. ನಾನು ರೆಸ್ಪೆಕ್ಟ್ ಉಳ್ಕೊಳ್ಳೋದಕ್ಕೆ ಸರ್ ಕಟ್ತಾ ಇದ್ದೀನಿ. ನಾವೆಲ್ಲ ಸ್ವಲ್ಪ ಫೈನಾನ್ಸಿಯಲ್ ಟೈಮ್ ಸರಿ ಬರದೆ ಹಿನ್ನಡೆ ಆಗೈತೆ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಟ್ಟಿ ಕಟ್ತೀನಿ ಇರಿ ಅಂತ ಅಂದೆ. ಕಾರ್ನ ಕೊಟ್ಕೊಳ್ಬಿಟ್ಟ ಅವ್ನು ಕಿತ್ತಿ 8 ಲಕ್ಷ ರೂಪಾಯಿ ಕಾರ್ನ ಮಾಡಿಕೊಂಡೋಗ ನೀನ್ ಜೋಗಳಿಗೆ ಅಂತ. ಈಗ ಅವ್ನು ದುಡ್ಡು ಕೊಡೋ 8 ಲಕ್ಷ 2 ಲಕ್ಷ ಪೂರ್ತಿ ಕೊಡ್ತಾನ, ಅದ್ರಲ್ಲಿ ಹಿಡ್ಕೊಂಡು 50,000 1,000 ಹಂಗ ಕೊಡ್ತಾನ. ಯಾರು ಕೊಡೋ ದುಡ್ಡು ಆ ಕೊಡೋದು ಕೊಡಿ ಅಂತ ಹೇಳಿ. ಚಿಲ್ಚಿಲ್ಲ ಕೊಡ್ಬೇಡಿ ಅಂತ. ಇಷ್ಟ ಚಿಲ್ಚಿಲ್ಲ ಕೊಡ್ಬೇಡಿ, ಒಂದೇ ಅಮೌಂಟ್ ಕೊಡಿ ಅಂತ ಹೇಳಿದೀನಿ. ಸರಿ, ಅವ್ನು ದುಡ್ಡು ಕೊಟ್ಮೇಲೆ ನೀನು HDFC ದುಡ್ಡು ಕೊಡಕ್ಕಿಂತ ಮುಂಚೆ ದುಡ್ಡು ಇಸ್ಕೊಂಡ್ಮೇಲೆ ಅವ್ನು ಫೋನ್ ಮಾಡು. ಅವ್ನು ದುಡ್ಡು ನನ್ಗೆ ಎಷ್ಟು ಕೊಡ್ತಾನೆ ದುಡ್ಡು ಅದ್ರ ಮೇಲೆ ಡಿಪೆಂಡ್. ಅವನು HDFC ಬಿಟ್ಟಾಗ ಕಟ್ಟೋದು ಬೇಡವ ಅಂತ. ಅವನು ಯಾರಿಗೆ ಇವನು ಅವನು ದುಡ್ಡು ಕೊಡ್ತಾನಲ್ಲ ಜಮೀನು ತಗೊಂಡಿರೋ ಅವನು. ಕೊಡಿ ಅಂತ ಹೇಳಿ. ಚಿಲ್ಚಿಲ್ಲ ಕೊಡ್ಬೇಡಿ ಅಂತ. ಇಷ್ಟ ಚಿಲ್ಚಿಲ್ಲ ಕೊಡ್ಬೇಡಿ, ಒಂದೇ ಅಮೌಂಟ್ ಕೊಡಿ ಅಂತ ಹೇಳಿದೀನಿ. ಸರಿ, ಅವ್ನು ದುಡ್ಡು ಕೊಟ್ಮೇಲೆ ನೀನು HDFC ದುಡ್ಡು ಕೊಡಕ್ಕಿಂತ ಮುಂಚೆ ದುಡ್ಡು ಇಸ್ಕೊಂಡ್ಮೇಲೆ ಅವ್ನು ಫೋನ್ ಮಾಡು. ಅವ್ನು ದುಡ್ಡು ನನ್ಗೆ ಎಷ್ಟು ಕೊಡ್ತಾನೆ ದುಡ್ಡು ಅದ್ರ ಮೇಲೆ ಡಿಪೆಂಡ್. ಅವನು HDFC ಬಿಟ್ಟಾಗ ಕಟ್ಟೋದು ಬೇಡವ ಅಂತ. ಅವನು ಯಾರಿಗೆ ಇವನು ಅವನು ದುಡ್ಡು ಕೊಡ್ತಾನಲ್ಲ ಜಮೀನು ತಗೊಂಡಿರೋನು.
ನನ್ಗೇನು ಹೇಳದೆ ಅಂತ ಅವಶ್ಯಕತೆ ಅಲ್ಲಿಲ್ಲ. ಆದ್ರೆ ಇವ್ರಿಗೆಲ್ಲ ಕಿತ್ಕೊಳ ನಿಂತೆಲ್ಲ ಕೊಡ್ತೇನೆ, ನಿಂತಿಸ್ತ ಮುಂಚೆ ಜವಾಬ್ದಾರಿ ಅದು. ಊರಲ್ಲಿ ಮರ್ಯಾದೆ ಹೋಯ್ತದೆ ಅಂತ ಆ ಪ್ರಶ್ನೆ ನಾನು ಒದ್ದಾಡ್ತಾರ ತಿಳ್ಕೊಂಡಿದ್ದೀನಿ. ನಾನು ಏನ್ ಸ್ವಲ್ಪ ನಾವು ಮ್ಯಾನೇಜ್ ಬಿಡ್ವ ಒದ್ಕೊಂಡೋಗು ಅಂತ ಹೇಳ್ತೀವಿ ಅಂತ ಅವನ್ಗೆ. ಸರಿ ಆಯ್ತಾ. ಏನ ದುಡ್ದು ಏನ್ ಕತೆ ಅಂತ ಕೇಳುವ ಅಂತ ಫೋನ್ ಮಾಡ್ದೆ. ದುಡ್ಡು ಅಂತ ಅಂದೇಳ ಫೋನ್ ಎತ್ತಾ ಇಲ್ವಲ್ಲ ಅವನು, ಎಲ್ಲಿಗೆ ಅಂತ ಹೋಗೋದು? ನಿನ್ನೆ ಸಾಯಂಕಾಲದಿಂದ ಟ್ರಾಕ್ಟರ್ ಬಿಡ್ತಾನೆ ಅವನು. ಹಾಳೆ ನಿನ್ನೆ ಸಾಯಂಕಾಲದಿಂದ ಟ್ರಾಕ್ಟರ್ ಬಿಡ್ತಾನೆ ಅವನು. ಹಂಗಾರ ಅವನು ಒಂದೇ ಒಂದ್ ಫೋನ್ ಎತ್ತಾನೆ ಅವಳ ಕಬ್ಬಿನ ನನ್ ಮಗ ಅವನು. ಏನ್ ಮಾಡ್ಬೇಕು ಅಂತ ಹಾಳೆ ಆಕಡೆ ಹಾಳೆ ಆಕಡೆಗೆ ಹೋಗಿ ಕೇಳ್ಬೇಕು. ಊರಿಗೆ ಹೋಗ್ಬೇಕು ಅಲ್ಲಿಗೆ. ಸರಿ ಆಯ್ತು ಹೋಗ್ಬಪ್ಪ, ತೆರಳೋದು ಮಾಡ್ಲಿ. ಒಂದ್ ಕೆಲ್ಸ ಹೋಗು. ಏನಾಯ್ತು ಅಂತ ಕೇಳಕ್ ಹಲೋ ಅಲ್ಲಾ ಅಲ್ಲಾ ಏನಾಯ್ತು ಅಂತ ಕೇಳಕ್ ಫೋನ್ ಮಾಡ್ದಣ್ಣ. ಏ ಸರ್ ಇದು ಚೆಕ್ ಸೋಮವಾರ ದಿವಸ ಕೊಡ್ತಾರೆ 10 ಗಂಟೆಗೆ. ಇವತ್ತಾದ್ರೆ 30,000 ಕೊಡ್ತೀನಿ ಅಂತ ಅಂತಾರೆ. ಸೋಮವಾರ ದಿವಸ ಚೆಕ್ ಕೊಡ್ತೀನಿ 10 ಗಂಟೆಗೆ ಬ್ಯಾಂಕ್ ಎಲ್ಲ ತಗೊಳ್ಳಿ ಅಂತ 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 ಅವ್ರೆ. ಅವ್ರೆಲ್ಲ ಇಲ್ಲ ಇನ್ನೂ ಇದ್ದಾವೆ. ಏನು ಅರ್ಥ ಆಗಿಲ್ಲ. ಮಿಕ್ಕಿದ 30,000 ರೂಪಾಯಿ ಕ್ಯಾಶ್ ಕೊಟ್ಟೆ, ಮಿಕ್ಕಿದಕ್ಕೆಲ್ಲ ಚೆಕ್ ಕೊಡ್ತಾನ? ಹಾ ಸೋಮವಾರ ದಿವಸ, ಸೋಮವಾರ ದಿವಸ ತಗೊಳ್ಳಿ ಬ್ಯಾಂಕ್ ಓಪನ್ ಆದ್ಮೇಲೆ. ಇಂದ ಏನು ಓಪನ್ ಚೆಕ್? ಅವ್ರ ಅಕೌಂಟ್ ಅಂದ ಅದು. ಅವ್ರ ಅಕೌಂಟ್ ಅಂದ್ರೆ ನಿನ್ಗೆ ಅವ್ರ ಚೆಕ್ ಅಂದ್ರೆ ನೀ ಹೆಂಗ್ ದುಡ್ಡು ಕ್ಯಾಶ್ ಮಾಡ್ತೀಯ? ಸೆಲ್ಸ್ ಚೆಕ್ ಅದು. ಅವ್ ಇವನು ಕೊಟ್ಟ ಕುಮಾರನ್ಗೆ. ಕುಮಾರಂಗ್ ಅವ್ರ ಕುಮಾರಂಗ್ ಚೆಕ್ ಕೊಟ್ಟವ್ರ ಬೇರೆಯವ್ರ ಯಾರು? ಹಾ ಬೇರೆಯವ್ರು ಅವನು ಕೊಡ್ತಾರೆ, ಅವರು ಮುರ್ಸ್ ಕೊಡ್ತಾರೆ. ಹೆಂಗೆ ಅಂದ್ರೆ ಆ ಚೆಕ್ ನ ಹಾಕಿ ಅವನು ಬ್ಯಾಂಕ್ ಅಲ್ಲೆಲ್ಲ ಪ್ರೊಸೆಸ್ ಆಗಿ ಬರೋದು. ಇನ್ನು 3-4 ದಿವಸ ಆಯ್ತದಲ್ಲ, ಇನ್ನು 4 ದಿವಸ ರಜಾ ಆಯ್ತಲ್ಲ. ಡೈರೆಕ್ಟ್ ಬ್ಯಾಂಕ್ ಹಾಕೋಣ ಸೋಮವಾರ. ಸೋಮವಾರ ರಜಾ ಅಂತಲ್ಲ. ಸೋಮವಾರ ಯಾರು ಹೇಳ್ತಾರ ರಜಾ ಅಂತ? ಮಂಗಳವಾರ ಗೌರ್ಮೆಂಟ್ ರಜಾ, ಸೋಮವಾರ ಯಾರು ರಜಾ ಅಂತ ಅಂದ್ರೆ ನಿನ್ಗೆ? ಶೋರೂಮಲ್ಲಿ ಅಂದ್ರಲ್ಲ ಈ ಸಲ ರಜಾ ಅಂತ. 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ರಜಾ. ಸರಿ. ಹಾ ಸರಿ ಆಯ್ತು. ಏನ ಮಾಡಪ್ಪ ಆಯ್ತು, ನಿಮ್ ಬುದ್ಧಿ ಕಂಡಂಗ್ ಮಾಡಿ. ಸೋಮವಾರ ದಿವಸ ತಗೊಂಡ್ ಆಯ್ತದ ಬಿಡು. ಸರಿ ಆಯ್ತು, ಏನ ಮಾಡಿ.